ವರ್ಷಗಳ ಒಳ ಮೀಸಲಾತಿಗೆ ಮಾದಿಗ ಸಮುದಾಯಕ್ಕೆ ಸಿಕ್ಕ ಜಯ. ಸಿಹಿ ಹಂಚಿ ಸಂಭ್ರಮಿಸಿದ ಮುಖಂಡರು. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಮಾದಿಗ ದಂಡೋರ ಸಂಘಟನೆ, ಅಂಬೇಡ್ಕರ್ ಯುವಸೇನೆ, ದಲಿತ ಸಂಘರ್ಷ ಸಮಿತಿ, ಸಾಗರಬಿಡ ದಲಿತ ಸಂಘರ್ಷ ಸಮಿತಿ, ಪ್ರೊಫೆಸರ್ ಕೃಷ್ಣಪ್ಪ ಬಣದ, ಕೂಡ್ಲಿಗಿ ತಾಲೂಕಿನ ಎಲ್ಲ ದಲಿತ ಪರ ಸಂಘಟನೆಯ ಮುಖಂಡರುಗಳು, ಸುಪ್ರೀಂ ಕೋರ್ಟ್ನ 7 ನ್ಯಾಯಾಧೀಶರ ಪೀಠವು ಇವಿ ಚಿನ್ನಯ್ಯ ತೀರ್ಪನ್ನು ರದ್ದುಗೊಳಿಸಿ ಮತ್ತು ಸಂತೋಷ ಹೆಗಡೆಯವರ ತೀರ್ಪನ್ನು ರದ್ದುಗೊಳಿಸಿ ಮತ್ತು ಪಂಜಾಬ್ ಮತ್ತು ಹರಿಯಾಣದ ದೇವೇಂದ್ರ ಸಿಂಗ್ ಪ್ರಕರಣದ ತೀರ್ಪನ್ನು ಎತ್ತಿ ಹಿಡಿದಿದೆ. ಅಂದರೆ ಭಾರತದ ಸಂವಿಧಾನವು ಆಯಾ ರಾಜ್ಯಗಳಲ್ಲಿ ಆಂತರಿಕ ಮೀಸಲಾತಿಯನ್ನು ಅನುಮತಿಸುತ್ತದೆ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಸಮರ್ಥನೀಯ ಎಂದು ಒಳ ಮೀಸಲಾತಿ ಪರ ತೀರ್ಪು ಪ್ರಕಟಿಸಿದ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ 30 ವರ್ಷಗಳ ನಿರಂತರ ಹೋರಾಟಕ್ಕೆ ಗುರುವಾರದಂದು ಕೊನೆಗೂ ಕಾನೂನು ಸಮರ್ಥನೆ ದೊರೆತಿದೆ ಎಂದು ಅಂಬೇಡ್ಕರ್ ಸಂಘದ ಜಿಲ್ಲಾಧ್ಯಕ್ಷರಾದ ಪಿ ಸಂತೋಷ್ ಕುಮಾರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಡಿಎಸ್ಎಸ್ ತಾಲೂಕು ಸಂಚಾಲಕರಾದ ಡಿಎಚ್ ದುರ್ಗೇಶ್ ಸಹ ಸುಪ್ರೀಂ ಕೋರ್ಟ್ನ ತೀರ್ಪಿಗೆ ಅಭಿನಂದನೆ ಸಲ್ಲಿಸಿದರು. ಹಾಗೆ ಡಿಎಸ್ಎಸ್ ಮುಖಂಡರಾದ ಎಸ್ ದುರ್ಗೇಶ್ ಅನೇಕ ಹೋರಾಟಗಳ ಮೂಲಕ ಹೋರಾಟ ಮಾಡಿದಂಥ ರಾಜ್ಯದ ಮುಖಂಡರಿಗೂ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸಿದರು. ಹಾಗೂ ಹೋರಾಟಗಾರರಾದ ಬಸಣ್ಣ ತಿಮ್ಮನಹಳ್ಳಿ ಇವರು ಸಹ ಮಾತನಾಡಿ ರಾಜ್ಯದ ಒಳ ಮೀಸಲಾತಿಗೆ ಹೋರಾಡಿದ ಪ್ರಮುಖ ಮುಖಂಡರಿಗೆ ಕೃತಜ್ಞತೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾದಿಗ ದಂಡೋರ ತಾಲೂಕು ಅಧ್ಯಕ್ಷರಾದ ಮಹೇಶ್ ಹೆಗ್ಡಾಳ್, ಪ್ರಕಾಶ್ ವಕೀಲರು, ಅಂಜನಪ್ಪ ವಕೀಲರು, ಜಾಗಟ್ಗೆರೆ ಬಸಣ್ಣ ಚೌಡಾಪುರ, ನಾಗರಾಜ್ ಹೆಗ್ಡಾಳ್, ವೆಂಕಟೇಶ್ ಸೋಲ್ದರ ಹಳ್ಳಿ, ಪ್ರಶಾಂತ್ ಶಾರಶೇಖರ್, ಹೀಗೆ ಅನೇಕ ಮುಖಂಡರುಗಳು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಒಳ ಮೀಸಲಾತಿಯ ಕುರಿತು ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಗೌರವಿಸಿ ಕೂಡ್ಲಿಗಿ ತಾಲೂಕಿನ ಹೋರಾಟಗಾರರು ಪಟಾಕಿ ಹಚ್ಚುವುದರ ಜೊತೆಗೆ ಸಿಹಿ ತಿಂಡಿ ತಿನಿಸಿ ಸಂಭ್ರಮಾಚರಣೆ ಮೆರೆದರು. ವರದಿ ರಾಘವೇಂದ್ರ ಸಾಲುಮನಿ, ಕೂಡ್ಲಿಗಿ. ಕೂಡ್ಲಿಗಿ ತಾಲೂಕಿನ ಎಲ್ಲ ನನ್ನ ಸಂಘಟನೆ ಎಲ್ಲ ಪದಾಧಿಕಾರಿಗಳು, ಎಲ್ಲ ಸಂಘದ ಪದಾಧಿಕಾರಿಗಳು ಮತ್ತು ವಕೀಲರಿಗೆ ನಾನು ಅಭಿನಂದಿಸುತ್ತಾ ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ ಸತತವಾಗಿ ಈ ಒಂದು ಮಾದಿಗ ಸಮಾಜ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಹಿಂದುಳಿದ ಮತ್ತು ಆರ್ಟಿಕಲ್ 3.1 ನಿಜವಾದ ನ್ಯಾಯವಾದ ಸಿಗಬೇಕಾಗಿತ್ತು. ಆದರೆ ಆ ಅಸಂವಿಧಾನಿಕವಾಗಿ ಬೇರೆ ಬೇರೆ ಜಾತಿಗಳನ್ನೆಲ್ಲ ತಗೊಂಬಂದು 101 ಜಾತಿಗಳನ್ನು ನಮ್ಮ ಅಸಂವಿಧಾನಬದ್ಧವಾಗಿ ಆರ್ಟಿಕಲ್ 3.1 ವಿರುದ್ಧವಾಗಿ, ಅಂದರೆ ಆರ್ಟಿಕಲ್ 3.1 ಏನು ಹೇಳುತ್ತೆ ಅಂತಂದರೆ ಅಸ್ಪೃಶ್ಯತೆಗೆ ಆದ್ಯತೆ ಒಳಪಟ್ಟ ಮೂಲತಃ ಶಾಶ್ವತವಾಗಿ ಸಾಂಪ್ರದಾಯಿಕ ಬದ್ಧವಾಗಿ ಯಾರು ಅಸ್ಪೃಶ್ಯತೆ ಒಳಪಟ್ಟಿರ್ತಾರೋ ಅಂಥವರಿಗೆ ಮಾತ್ರ ನಾವು ಆರ್ಟಿಕಲ್ 3.1 ಸೇರಿಸ್ಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತಿನ ಕಾನೂನಲ್ಲಿ ನಾವು ಮಾಡಿದ್ರು. ಆದರೆ ನಮ್ಮ ವಿಧಿವಶ ನಮ್ಮ ಕರ್ನಾಟಕದಲ್ಲಿ ಆ ಒಂದು ಸಂವಿಧಾನಕ್ಕೆ ವಿರುದ್ಧವಾದ ರೀತಿಯಲ್ಲಿ ಆರ್ಟಿಕಲ್ 3.1 ಮನಬಂದಂತೆ ಆಗಿನ ರಾಜ್ಯಪಾಲರಾದಂಥವರು ಸೇರ್ಪಡೆ ಮಾಡಿದರು. ಅಂದಿನಿಂದ ಇಲ್ಲಿವರೆಗೂ ನಮ್ಮ ಸಮುದಾಯ ಸ್ವಾತಂತ್ರ್ಯ ಬಂದರೂ ಸಹ ಇಲ್ಲಿವರೆಗಾಯಿತು ಮಾದಿಗ ಸಮುದಾಯದ ಯಾವುದೇ ರೀತಿಯಾದಂಥ ಒಂದು ಸಾಮಾಜಿಕ, ಆರ್ಥಿಕ, ರಾಜಕೀಯ, ಶೈಕ್ಷಣಿಕವಾಗಿ ಯಾವುದೇ ಆದಂಥ ಒಂದು ನ್ಯಾಯಯುತವಾದಂಥ ನಮಗೆ ಸಿಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾವು ಸುಮಾರು 30-40 ವರ್ಷಗಳ ಕಾಲದಿಂದ ಸತತವಾಗಿ ಹೋರಾಟ ಮಾಡ್ಕೊಳ್ತಾ ಬಂದ್ವಿ. ನಮ್ಮ ಹೋರಾಟದ ಪ್ರತಿಫಲ ಎಲ್ಲ ಬೇರೆ ಒಂದು ಜಾತಿಗಳಿಗೆ ಅದು ವರ್ಗಾವಣೆ ಆಗ್ತಾನೆ ಹೋಗ್ತಿತ್ತು. ಆದರೆ ಮಾದಿಗ ಸಮುದಾಯ ಮಾತ್ರ ಯಾವತ್ತೂ ಮುಂದೆ ಬರ್ತಾ ಇರಲಿಲ್ಲ. ಇದನ್ನು ಮನಗಂಡಂಥ ನಮ್ಮ ಹಿರಿಯ ಹೋರಾಟಗಾರರಾದಂಥ ನಮ್ಮ ಸಿ ಪಾರ್ಥಸಾರಥಿ ಸರ್ ಅವರು, ಆ ಶಂಕರಪ್ಪಣ್ಣ ಮಾದಿಗ ದಂಡವರು ರಾಜ್ಯಾಧ್ಯಕ್ಷರಾದಂಥ ಶಂಕರಪ್ಪಣ್ಣವರು, ಆಮೇಲೆ ಪಾವರ್ ಶಿವರಾಮನ್ ಸರ್ ಅಂತವರು, ಶ್ರೀನಿವಾಸ್ ಸರ್ ಅಂತವರು, ಪ್ರೊಫೆಸರ್ ಬಿ ಕೃಷ್ಣಪ್ಪರ ಅವರ ಶಿಷ್ಯರಾದಂಥ ಜಯಣ್ಣವರು, ಚಿತ್ರದುರ್ಗ ಜಯಣ್ಣವರು, ಎಸ್ ಶ್ರೀಧರ್ ಕಲ್ಲಿವರ್ ಅವರು, ಎಸ್ ಮಾರಪ್ಪರವರು, ಇಂಥ ಅನೇಕ ಹಿರಿಯರು ಸುಮಾರು ತಮ್ಮ ವಯಸ್ಸೆಲ್ಲ ಈ ಒಂದು ಸದಾಶಿವ ಆಯೋಗದ ಹೋರಾಟಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಂಥ ಒಂದು ವ್ಯಕ್ತಿಗಳು ತಮ್ಮ ಜೀವನಕ್ಕೆ ಈ ಒಂದು ಹೋರಾಟಕ್ಕಾಗಿ ತಮ್ಮ ಇಡೀ ಜೀವನಾಂಶವನ್ನು ಮಕ್ಕಳ ಎಜುಕೇಷನ್ ನೋಡಲಿಲ್ಲ, ಅವರ ಒಂದು ಜೀವನದ ಹೆಂಡತಿ ಮಕ್ಕಳ ವಿಷಯ ನೋಡಲಿಲ್ಲ, ನಮ್ಮ ಅವರ ಒಂದು ಜೀವನ ಪೂರ್ತಿ ಅಂತ ನಮ್ಮ ಜನಾಂಗಕ್ಕಾಗಿ ಮಾದಿಗ ಸಮುದಾಯದ ಜನಾಂಗಕ್ಕಾಗಿ ಅವರು ದುಡಿದಂಥವರಾಗಿದ್ದರು. ಇವತ್ತು ಅವರು ದುಡಿದಂಥ ಹಾದಿಯಿಂದಲೇ ಇವತ್ತು ನಮಗೆಲ್ಲ ಮುಂದೆ ಇವತ್ತು ಒಳ್ಳೆಯದಾಗ್ತಿದೆ. ಇದನ್ನು ಸುಮಾರು ಎಚ್ ಆಂಜನೇಯ ಸಾಹೇಬರವರು ಹುಬ್ಳಿಯ ಒಳಗಡೆ ಸುಮಾರು
ಸಾವಿರಾರು ಲಕ್ಷಾಂತರ ಜನರನ್ನ ಒಗ್ಗೂಡಿಸುವಂತ ಕಾರ್ಯಕ್ರಮವನ್ನು ಮಾಡಿ ಮಾದಿಗರೆಂದರೆ ನಮ್ಮ ಒಂದು ಧ್ವನಿಯನ್ನು ಹುಬ್ಬಳ್ಳಿಯ ಒಂದು ಸಮಾವೇಶದಲ್ಲಿ ಗೊತ್ತಾಯ್ತು. ಅಂದಿನ ಸರ್ಕಾರ ಅವತ್ತು ಗೊತ್ತಾಯ್ತು, ಅವತ್ತು ಗೊತ್ತಾಯ್ತು ಅಂತ ಸಿದ್ದರಾಮಯ್ಯ ಅವರು ಮಾದಿಗರ ಶಕ್ತಿಯನ್ನು ಪ್ರದರ್ಶನ ಮಾಡಿದಂತ ಹೆಚ್ ಆಂಜನೇಯ ಸ್ವಾಮಿಯವರಿಂದ ಹಿಡಿದು ಕೂಡಲ ಸಂಗಮದಿಂದ ಬೆಂಗಳೂರುವರೆಗೆ ಪಾದಯಾತ್ರೆ ಮಾಡಿದಂಥ ಅಮ್ಮಣ್ಣ ಅವರಲ್ಲಿಕ್ಕವರಾಗಿರ್ಬೋದು, ದಾನಪ್ಪ ಸಿ ಅವರ ದಿಲ್ಗೋಲ ದಾನಪ್ಪ ಸರ್ ಆಗಿರ್ಬೋದು, ಇನ್ನು ನಮ್ಮ ಯುವಕರಾದಂಥ ಅಜಿತ್ ಮಾಧವರಾಗಿರ್ಬೋದು, ಆಮೇಲೆ ಮುರಳೀಧರ್ ಮೇಲಿನ ಮನೆ ಆಗಿರ್ಬೋದು, ಇವರೆಲ್ಲ ಹೋರಾಟಗಾರರು ಪಾದಯಾತ್ರೆ ಮಾಡಿ ಇಡೀ ಸಿದ್ದರಾಮಯ್ಯ ಸರ್ಕಾರವನ್ನು ಅಲುಗಾಡಿಸಿದಂಥ ಸನ್ನಿವೇಶಗಳನ್ನು ನಾವೆಲ್ಲ ಕಂಡಿದ್ದೀವಿ. ಚಂದ ಕೂಡಮೇ ಸಾಹೇಬರ ಒಂದು ನೇತೃತ್ವದಲ್ಲಿ ಇವತ್ತು ನಮಗೆ ಎಜಿ ಸದಾಶಿವ ಮತ್ತು ಎಬಿಸಿಡಿ ವರ್ಗೀಕರಣ ಏನಿದೆ ಅಲ್ಲ, ವರ್ಗೀಕರಣ ಮೀಸಲಾತಿ ವರ್ಗೀಕರಣವನ್ನು ಇವತ್ತು ನಮಗೆ ತೀರ್ಪು ಆದೇಶವನ್ನು ಮಾಡಿ ಇವತ್ತು ರಾಜ್ಯ ಸರ್ಕಾರಗಳನ್ನು ಅದನ್ನು ನಿರ್ದೇಶಿಸಬೇಕಂತೇಳಿ ಕೇಂದ್ರಕ್ಕೇನು ಒತ್ತಾಯ ಮಾಡ್ತಿದ್ರಲ್ಲ ಇವರು, ಕೇಂದ್ರದಲ್ಲಿ ಕೊಡುವಂಥ ಅಧಿಕಾರ ಇಲ್ಲ, ಅದು ರಾಜ್ಯ ಸರ್ಕಾರಗಳಿಂದ ಕೊಡಬಹುದು ಅಂತೇಳಿ ಇವತ್ತು ಸುಪ್ರೀಂ ಕೋರ್ಟ್ ಎಲ್ಲ ರಾಜ್ಯಗಳಿಗೆ ಈ ಒಂದು ಆದೇಶವನ್ನು ಹೊರಡಿಸಿದಂತ ನಮ್ಮ ಸುಪ್ರೀಂ ಕೋರ್ಟ್ಗೂ ಮತ್ತು ನಮ್ಮ ಎಲ್ಲ ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರಕ್ಕೂ ನ್ಯಾಯಾಧೀಶರಿಗೂ ಎಲ್ಲರಿಗೂ ನಮ್ಮ ಮಾದಿಗ ಸಮುದಾಯ ಇಡೀ ನಮ್ಮ ಭಾರತ ದೇಶದ ಮಾದಿಗ ಸಮುದಾಯ, ಚಮ್ಮ ಸಮುದಾಯ, ದಕ್ಕಲಿ ಸಮುದಾಯ, ಆಮೇಲೆ ಅರಳಯ್ಯ ಸಮುದಾಯ, ಇನ್ನು ಸಣ್ಣ ಸಣ್ಣ ಮೈಕ್ರೋ ಸಮುದಾಯಗಳೆಲ್ಲ ಸೇರಿ ಅರುಂಧತಿ ಸಮುದಾಯ ಅಂತ ತಮಿಳುನಾಡಲ್ಲಿ ಇರುವಂಥ ಅರುಂಧತಿ ಸಮುದಾಯವಾಗಿರ್ಬೋದು, ಆಂಧ್ರದೊಳಗೆ ಮಾದಿಗ ಸಮುದಾಯ ಮಾದಿಗ ಸಮುದಾಯ ಆಗಿರ್ಬೋದು, ಎಲ್ಲ ಸಮುದಾಯಗಳು ಇವತ್ತು ನಮ್ಮ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಅಭಿನಂದಿಸುತ್ತಾ ಈ ಒಂದು ಒಂದು ಅಭಿನಂದನೆ ಕಾರ್ಯಕ್ರಮಗಳನ್ನು ನಮ್ಮ ನರೇಂದ್ರ ಮೋದಿ ಸಾಹೇಬರು ಸಹ ನಾವು ಸಲ್ಲಿಸ್ತೀವಿ ಅಂತೇಳಿ ನನ್ನ ಮಾತಾಡೋಕೆ ಅವಕಾಶ ಕೊಟ್ಟಂತ ನಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಹೋರಾಟದ ಕಿಚ್ಚನ್ನು ನೋಡಿ ಮಾಧುಸ್ವಾಮಿ ಅವರು, ಮಾಧುಸ್ವಾಮಿ ಆಗಿನ ಕಾನೂನು ಸಚಿವರಾದಂಥ ಹೆಚ್ ಮಾಧುಸ್ವಾಮಿ ಅವರು ಅವರು ಸಹ ನಮ್ಮ ಒಂದು ಹೋರಾಟದ ಅಳಲನ್ನು ನೋಡ್ಕೊಂಡ್ಬಿಟ್ಟು ಇದು ಮಾಡೇ ತಿದ್ದು ಎಂಥ ಅವರು ನಮ್ಮ ಬೀದರ್ನವಾದಂಥ ಇವರು ಯಾರು ಶಾಸಕರಿಗೆ ನಾವು ಮಾಡೇ ತಿರ್ತೀವಿ ಅಂತೇಳಿ ಹೆಚ್ ಮಾಧುಸ್ವಾಮಿ ಅವರು ಸಾಹೇಬರು ಸದನದಲ್ಲಿಟ್ಟು ಇದಕ್ಕೆ ಕೇಂದ್ರಕ್ಕೆ ಶಿಫಾರಸು ಮಾಡಿದರು. ಪಾಸ್ ಮಾಡಿದ ಹಿನ್ನೆಲೆಯಲ್ಲಿ ಇದನ್ನು ಮತ್ತೆ ನಮ್ಮ ಅರುಣ್ ಮಿಶ್ರಾ ಸಾಹೇಬರು ಅವರು ಹರಿಯಾಣ ಮತ್ತು ಪಂಜಾಬ್ ಕೇಸ್ ಒಳಗಡೆ ಹಾಕಿದ ಮೇಲೆ ಏನು ಚೆನ್ನೈ ಅವ್ರ ಕೇಸ್ ಏನು ಆಂಧ್ರದೊಳಗೆ ಆಗಿತ್ತು ಆ ಒಂದು ಕೇಸನ್ನು ಇದು ತಪ್ಪಾಗಿದೆ ಅಂತೇಳಿ ಐದನೇ ಬೆಂಚ್ ಒಳಗಡೆ ಅರುಣ್ ಮಿಶ್ರಾ ಸಾಹೇಬ್ರವರು ಸಂತೋಷ್ ಹೆಗಡೆ ಅವರನ್ನು ಕೊಟ್ಟಂಥ ಆಂಧ್ರದ ಒಂದು ಏನು ಇವಿ ಚೆನ್ನೈ ಅವರ ಒಂದು ಏನು ಪ್ರಕರಣ ಇದೆಯಲ್ಲ ಇದು ತಪ್ಪಾಗಿದೆ. ವುಮೆನ್ ಜೂನಿಯರ್ಸ್ ಅಂತಂದ್ರೆ ಏನು ಅಂದರೆ ಒಂದೇ ಅಲ್ಲ, ಅಲ್ಲಿ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಮತ್ತು ಸಾಂಪ್ರದಾಯಿಕವಾಗಿ ಭಿನ್ನ ಭಿನ್ನ ಇರ್ತವೆ. ಪಶಿಷ್ಟ ಜಾತಿಗಳಲ್ಲಿ ಒಂದು ಕುಟುಂಬ ಅಲ್ಲ ಅದು, ಅವರಲ್ಲಿ ಕೊಡುವಂಥಗಳ ಸಾಂಸ್ಕೃತಿಕ ನೆಲೆಯಲ್ಲಿ ಬೇರೆ ಬೇರೆ ಇದೆ ಅಂತೇಳಿ ಮಾಡಿ ಅರುಣ್ ಮಿಶ್ರಾ ಅವರ ಜಡ್ ಬೆಂಚ್ ಆದ ನಂತರ ಇದು ಸೆವೆನ್ ಬೆಂಚಿಗೆ ಹೋಯಿತು. ಸಮುದಾಯ ವಿಜೃಂಭಣೆಯನ್ನು ಆಚರಿಸ್ತಾ ಇದೆ, ಅದಕ್ಕೆ ಕಾರಣವಾದಂತಹ ನಮ್ಮ ಸುಪ್ರೀಂ ಕೋರ್ಟ್ನ ಏಳು ಜನರ ಸದಸ್ಯರ ಪೀಠ, ಅದರಲ್ಲಿ ಆರು ಜಡ್ಜ್ಗಳು ಏನಾದರು ಸುಭಾಷಗಳನ್ನು ಕೊಡ್ತೇವೆ. ಯಾಕಂದರೆ ಇವತ್ತು ಇಡೀ ದೇಶವೇ ಖುಷಿ ಪಡುವಂಥ ಒಂದು ದಿನ ಆಗಿರ್ತದೆ. ಯಾಕಂದರೆ ಸುಮಾರು ವರ್ಷಗಳಿಂದ, ಸುಮಾರು 70-80-90 ವರ್ಷಗಳಿಂದಲೂ ಈ ಒಂದು ವರ್ಗೀಕರಣ ಒಂದು ಹೋರಾಟವನ್ನು ಮಾಡ್ತಾ ಬಂದಿದ್ದ ನಮ್ಮ ಅಣ್ಣ ತಮ್ಮಂದರಾಗಿರ್ಬೋದು, ಹಿಂದಿನ ಎಲ್ಲ ಒಂದು ನಾಯಕರಾಗಿರ್ಬೋದು, ಇವತ್ತು ಆ ನಾಯಕರ ಪ್ರತಿಫಲವಾಗಿ ಇವತ್ತು ನಮಗೆ ಜಯವನ್ನು ಲಭಿಸಿದೆ. ಕಾರಣ ನಮ್ಮ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರುಗಳಿಗೆ ನಾವು ಅಭಿನಂದನೆ ಸಲ್ಲಿಸ್ತೇವೆ. ಜೊತೆಗೆ ನಮ್ಮ ರಾಜ್ಯದ ಈಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾರಿಗೆ ನಾವು, ಜೊತೆಗೆ ಅವಾಗಿನ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಆಂಜನೇಯ ಸಾರಿಗೆ ನಾವು ಮೊಟ್ಟ ಮೊದಲಾಗಿ ನಾವು ಅಭಿನಂದನೆ ಸಲ್ಲಿಸ್ತೇವೆ. ಯಾಕಂದರೆ ಆಂಜನೇಯ ಸಾಹೇಬರು ಮಾಡಿರ್ತಕ್ಕಂತಹ ಈ ಬಹುದೊಡ್ಡ ಕೆಲಸ ಇದು, ಅವರು ಮಾಡಿರ್ತಕ್ಕಂಥ ದೊಡ್ಡ ಕೆಲಸದಿಂದ ಮುಖ್ಯಮಂತ್ರಿಗಳಿಗೆ ಕೊಟ್ಟಂಥ ಒಂದು ವರ್ಗೀಕರಣ ಒಂದು ಮೀಸಲಾತಿಯ ಒಂದು ಪಟ್ಟಿಯನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಕೇಂದ್ರ ಸರ್ಕಾರದ ವತಿಯಿಂದ ಸುಪ್ರೀಂ ಕೋರ್ಟಿಗೆ ಹೋಗಿರ್ತಕ್ಕಂಥ ನಮ್ಮ ಸಹೋದರರು ವಕೀಲ ಸಹೋದರ ಇರತಕ್ಕಂಥ ಎಲ್ಲ ವಕೀಲರಿಗೆ ನಾನು ಇವತ್ತು ಶುಭಾಶಯಗಳನ್ನು ತಿಳಿಸ್ತೇನೆ. ಹಾಗಾಗಿ ನಮ್ಮ ದೇಶ ಇವತ್ತು ವಿಜೃಂಭಣೆಯನ್ನು ಆಚರಿಸುವಂಥ ಒಂದು ದಿನ, ಹಾಗಾಗಿ ಇವತ್ತಿನ ದಿನವನ್ನು ನಾವು ವಿಜೃಂಭಣೆ ದಿ ಅಂತ ಹೇಳೋದಕ್ಕೂ ನಾವು ಆಶ್ಚರ್ಯ ಪಡಬೇಕು.